ಹೌದೌದು ಇಡೀ ಥಿಯೇಟ್ರೆ ಥಿಯೇಟರ್ ಎಂಜಾಯ್ ಮಾಡ್ಕೊಂಡು ಥಿಯೇಟರ್ ಎಲ್ಲ ಅಲ್ಲಾಡ್ತಾ ಇತ್ತು ಆಫ್ಟರ್ ಲಾಂಗ್ ಟೈಮ್ ಅನ್ಸುತ್ತೆ. ಈ ತರ ಕಾಮಿಡಿ ಸಿನಿಮಾದಲ್ಲಿ ಎಲ್ಲರೂ ನಗೋದು ಸಿಕ್ಕಾಪಟ್ಟೆ ಕಷ್ಟ. ಹೌದು ಹೌದೌದು ವೆರಿ ಟ್ರೂ. ಇಲ್ಲ ನಂಗೆ ಲಿಟ್ರಲಿ ಒಬ್ಬೊಬ್ರು ಪರ್ಫಾರ್ಮೆನ್ಸ್ ಏನು ಇದೆಯಲ್ಲ ನಮಗೆಲ್ಲೂ ನಾವು ಆ ಒಂದು ಪಾತ್ ಬಿಟ್ಟು ಆ ಕಡೆ ಕಡೆ ಹೋಗಲ್ಲ, ಫುಲ್ ಎಂಗೇಜಿಂಗ್ ಆಗಿದೆ. ನಾನಂತೂ ತುಂಬ ಎಂಜಾಯ್ ಮಾಡಿದೆ, ಈವನ್ ಆಡಿಯನ್ಸ್ ಎಲ್ಲರೂ ಕೂಡ. ಥಿಯೇಟ್ರ್ ಫುಲ್ ಆಗಿತ್ತು, ಎಲ್ಲರೂ ನಗಾಡ್ತಾ ಇದ್ರು. ಒಂದ್ಸರಿ ನಗಾಡ್ತು ಅಂದ್ರೆ ಅದೇ ಇವ್ರು ಹೇಳ್ದಂಗೆ ಥಿಯೇಟರ್ ಎಲ್ಲ ಸ್ವಲ್ಪ ಅಲ್ಲಾಡ್ದಂಗೆ ಆಗ್ತಿತ್ತು. ಸೊ ಅಷ್ಟು ನಗು ಇತ್ತು. ಇಲ್ಲ ಈಗ ಈಗಿನ ಸಿನಿಮಾಗಳಲ್ಲಿ ನನ್ನ ಪ್ರಕಾರ ನಗ್ಸೋದು ತುಂಬ ಕಷ್ಟ. ನೀವು ಹೇಳ್ದಾಗೆ ಅದು ನಮಗೆ ತುಂಬ ರಿಲೇಟ್ ಆಗುತ್ತೆ, ನಗ್ಸೋದು ತುಂಬ ಕಷ್ಟ. ಬಟ್ ಎಲ್ಲರೂ ಆಡಿಯನ್ಸ್ ಎಲ್ಲ ತುಂಬ ಚೆನ್ನಾಗಿ ರಿಯಾಕ್ಟ್ ಮಾಡ್ತಿದ್ರು, ಅದೇ ಖುಷಿ. ಮೇನ್ ಆಗಿ ವಿತ್ ಲಾಜಿಕ್ ಆಗಿ ತುಂಬಾ ಚೆನ್ನಾಗಿದೆ, ಲಾಜಿಕ್ ಇತ್ತು ಸಿನಿಮಾದಲ್ಲಿ. ಹೌದು ಸಿನಿಮಾ ನಾವು ಅನೌನ್ಸ್ ಮಾಡ್ದೇನೆ ಸಿನಿಮಾ ಮಾರ್ಚಲ್ಲಿ ಬರ್ತಾ ಇದೆ. ಅದು ನೀವೇನು ಎಕ್ಸ್ಪೆಕ್ಟ್ ಮಾಡಿ ಕೇಳ್ತೀರಾ ಅಥವಾ ಸುಮ್ಮನೆ? ಇಲ್ಲ ಇಲ್ಲ ಇಲ್ಲ, ಸಿನಿಮಾ ಹೆಸರು ಎಲ್ಲ ಆಗಿ ಸಿನಿಮಾ ಶೂಟಿಂಗ್ ಆಗಿ ಸೌಂಡ್ ಮಿಕ್ಸಿಂಗ್ ಅಲ್ಲಿ ಇದೆ, ಇನ್ನು ಎಲ್ಲೂ ನಾ ಬಿಟ್ಕೊಟ್ಟಿಲ್ಲ. ಇನ್ನೊಂದು 3 ಮಂತ್ಸಲ್ಲಿ ರಿಲೀಸ್ಗೆಲ್ಲ ರೆಡಿ ಆಗುತ್ತೆ. ಸೊ ಐ ಥಿಂಕ್ ನೆಕ್ಸ್ಟ್ ಮಂತಲ್ಲಿ ಸೆನ್ಸರ್ಗೆ ಹೋಗ್ಬೋದು ಅಂತ. ಇದೇ ನಿಮ್ಮ ಹತ್ರ ಫಸ್ಟ್ ಟೈಮ್ ಹೇಳ್ತಾರೆ, ಎಲ್ಲೂ ಆಚೆ ಕಡೆ ಬಿಟ್ಕೊಟ್ಟಿಲ್ಲ ನಿಮಗೆ ಹೇಳ್ತಾರೆ. ನಾವು ಆ ಪ್ರಾಜೆಕ್ಟ್ನ ಮುಗಿಸಿ ಈ ಪ್ರಾಜೆಕ್ಟ್ನ ಈಗ ಮುಗಿಸಿ ಈಗ ನೆಕ್ಸ್ಟ್ ಪ್ರಾಜೆಕ್ಟ್ಗೆ ಹೋಗ್ತಾ ಇದ್ದೀವಿ. ಸೊ ಇದು ಮತ್ತೆ ಸಿಗಲ್ಲ ಅಂತ ಇಲ್ಲ ಅಲ್ಲ ಲಿಟ್ರಲಿ ಅಂತಂದ್ರೆ ನಾವು ಲವ್ ಮ್ಯಾರೇಜ್ ಅಂತ ಅಲ್ಲ, ನಾ ಇಬ್ರು ಎಂಥ ಫ್ರೆಂಡ್ಸ್ ಅಂದ್ರೆ ಬೆಸ್ಟ್ ಕೂಳೆ ಫ್ರೆಂಡ್ಸ್ ಅಂತ ಹೇಳ್ತೀವಲ್ಲ ಆ ತರ ಫ್ರೆಂಡ್ಸ್ ಆಗಿದ್ದು. ಆ ತರ ಇದ್ದು ನಾನು ಇಡೀ ಸೀಕ್ರೆಟ್ಸ್ ಎಲ್ಲ ನಾನು ಹೇಳ್ಬಿಟ್ಟಿದ್ದೆ, ನಾನು ಇಡೀ ನಂದು ಹಳೆಯದು ಅದು ಅದು ಅಂತೆಲ್ಲ ಇವರು ಒಂಚೂರೆಲ್ಲ ಹೇಳ್ಬಿಟ್ಟಿದ್ರು. ಸೊ ನಾನು ಈಗ ಅದಕ್ಕೆ ನಾನು ಬಾಲ ಬಿಚ್ಚಕ್ಕಾಗಲ್ಲ, ಇವರು ಏನು ಇದು ಮಾಡೋಕ್ಕಾಗಲ್ಲ. ಸೊ ಹಂಗಾಗಿ ನಂದೆಲ್ಲ ಗೊತ್ತಿದ್ರು ಕೂಡ ಇವ್ರದೆಲ್ಲ ಗೊತ್ತಿದ್ರು ಕೂಡ ಆಮೇಲೆ ನಂಗೆ ಗೊತ್ತಿರಲಿಲ್ಲ. ಒಬ್ರಿಗೊಬ್ರು ಮುಖ ನೋಡ್ಕೊಂಡ್ರೆ ಇವಳ ನನ್ನ ಹೆಂಡತಿ ಇವಳ ನನ್ನ ಹೆಂಡತಿ ಹಂಗಿದ್ದೆ ನಾವು ಅಂದರೆ ಇವಳು ನನಗೆ ಹುಡುಗಿ ಎಲ್ಲ ಹುಡುಕಿದ್ದಿದೆ ಈ ಥರ ಈ ಥರ ಹುಡುಗಿನ ಮದುವೆ ಆಗುವಂತ. ನಾನೇ ಹಿಂಗೆ ಈ ಥರ ಮದುವೆ ಆಗ್ತೀವಿ ಅದು ನಾವು ಅನ್ಕೊಂಡೇ ಇರಲಿಲ್ಲ. ಅದು ಅದೇ ನಾನೇ ಪ್ರತೀಕ್ ಅವ್ರಿಗೆ ಹುಡುಗಿನ ಹುಡುಕ್ತಿದ್ದೆ ಅವ್ರು ಹೇಳಿದ್ರು ಹೆಂಗಿತ್ತು ನಮ್ಮ ಜರ್ನಿ. ಬಟ್ ನಾ ಇಬ್ಬರು ಮದುವೆ ಆದ್ವಲ್ಲ ಆಮೇಲೆ ಗೊತ್ತಾಯ್ತು ಓಕೆ ಮೋಸ್ಟ್ಲಿ ನಮ್ಮ ಮನೆ ಬರ್ತಲ್ಲ ಹಿಂದೆ ಸೇಮ್ ಏನಂತಾರೆ ಒಂದು ಸೇಮ್ ಮೈಂಡ್ ಸೆಟ್ ಇದೆ ಸಿನಿಮಾ ಆಗಿರ್ಬೋದು ಅಥವಾ ಮೀಡಿಯಾ ಆಗಿರ್ಬೋದು. ಸೊ ಹಾಗಾಗಿ ಹೇಗೋ ದೇವ್ರ ದಯೆ ಸಿನಿಮಾನು ಮಾಡಿ ಮುಗಿಸ್ಬಿಡಿ. ಹೌದು ನೀವು ನೆನಪಲ್ಲಿ ಇಟ್ಕೊಂಡಿದ್ದಾರೆ. ಆ್ಯಕ್ಚುಲಿ ಅದೇ ನನ್ನ ಫಸ್ಟ್ ಶುರು ಆಗಿದ್ದು. ಬಟ್ ನಾನು ಅವಾಗಲೇ ಅದು 280 million ಪ್ಲಸ್ ಓಡಿತ್ತು ಅದು ಬೇರೆ ಬೇರೆ ಲ್ಯಾಂಗ್ವೇಜ್ ಅದಂತ ಹಿಂದಿ ಅಲ್ಲ ಎಲ್ಲ ಕಡೆ ವೈರಲ್ ಆಗಿಬಿಟ್ಟಿತ್ತು. ಬಟ್ ಅದು ಮಾಡಿದ ಒಂದೇ ರೀಸನ್ನು ಅವಾಗ ಕೊರೋನಾ ಟೈಮು ಅಯ್ಯೋ ಸಿನಿಮಾ ಎಲ್ಲ ಬಿದ್ದೋಯ್ತು ನನ್ನ ಲೈಫ್ ಬಿದ್ದೋಯ್ತು. ಯಾಕಂದರೆ ನಾನು ಸಿನಿಮಾ ಎಡಿಟರ್ ನಾನು ಕೆಲಸ ಬೇರೆ ಬರ್ತಲ್ಲ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡೋದಿರಬೇಕಾದ್ರೆ ಈ ಸೋಷಿಯಲ್ ಮೀಡ್ಯಾದಲ್ಲಿ ಸುಮ್ಮನೆ ಇರಲಿ ಬಿಡೋದು ನೋಡೋಣ ಅಂತ ಟ್ರೈ ಮಾಡಿದ್ದು. ಬಟ್ ಅವತ್ತಿನ ದಿನವೇ ಶುರುವಾಗೋಯ್ತು ಇಲ್ಲಿವರೆಗೆ ಬಂದಿದ್ದೀನಿ. ಅದಂತ ಖಂಡಿತ ಇದ್ದೇ ಇರುತ್ತೆ. ನಾವು ಏನೇ ಆದ್ರೂ ಕೂಡ ಅದು ಒಂಥರ ನಮ್ಗೆ ಟ್ರೀಟ್ ನಮ್ಗೆ ಯಾವಾಗಲೂ ನಮ್ಮನ್ನ ನಾವೇನು ನೋಡ್ಕೊಂಡಾಗ ಒಂಥರ ಖುಷಿ ಆಗುತ್ತಲ್ಲ. ಹಾಗಾಗಿ ನಿಮ್ಮನ್ನು ತುಂಬಾ ಇಷ್ಟಪಡುವಂತ ಪ್ರೇಕ್ಷಕರಿಗೆ ಏನು ಹೇಳ್ತೀವಿ? ಥ್ಯಾಂಕ್ ಯು ಸೋ ಮಚ್. ಯಾಕಂದರೆ ನಾವು ಯಾವುದೇ ಥರ ಕಾಮಿಡಿ ಕಂಟೆಂಟ್ ಕೊಟ್ಟರು ಸ್ಪೆಷಲ್ಲಾಗಿ ನನ್ನ ತುಂಬ ನಾನು ಇವರು ಕಾಟ ಕೊಡ್ತಾರೋ ಥರ ಕಂಟೆಂಟ್ ಮಾಡ್ತಾ ಇರ್ತೀವಿ, ರಿಲೇಟ್ ಆಗುತ್ತೆ ಅನ್ನೋ ಒಂದೇ ವಿಷಯಕ್ಕೆ. ಬಟ್ ಎಲ್ಲರೂ ಎಲ್ಲೇ ಹೋದರೂ ಅವರ ಮನೆಯವ್ರ ಥರ ನಿಲ್ಲಿಸಿ ಮಾತಾಡಿಸ್ತಾರೆ, ಅದಕ್ಕೆ ವೆರಿ ಥ್ಯಾಂಕ್ಫುಲ್, ತುಂಬ ಖುಷಿಯಾಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಯಾರೇ ಮಾತಾಡ್ಸೋಕ್ಕೆ ಬರ್ತಾರೆ ಮತ್ತು ಮಾತಾಡಿಸ್ತಾರೆ ಅವರೆಲ್ರಿಗೂ ಇದ್ರ ವಿಡಿಯೋ ಮುಖಾಂತರ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದೇ ರೀತಿ ಸಪೋರ್ಟ್ ಮಾಡ್ತೀರಿ ನಮ್ಮ ಹೊಸ ಪ್ರಯತ್ನ ಎಲ್ಲದಕ್ಕೂ. ನಾ ಇನ್ನೊಂದು ನಮ್ಮ ಆಡಿಯನ್ಸ್ಗೆ ಕೇಳ್ತೀನಿ. ಆವಾಗಲೇ ಒಂದು ಪೋಲ್ ಹಾಕಿದ್ದೆ, 64% ಜನ ಸಿಂಗಲ್ ಆಗಿರೋದೇ ಬೆಸ್ಟ್ ಅಂತ ಹೇಳಿದಿರಿ. ನೆಕ್ಸ್ಟ್ ವಿಡಿಯೋ ಹಾಕಿದ್ದೆ, ಆ ವಿಡಿಯೋಗೆ 75% ಜನ ಸಿಂಗಲ್ ಅಂತ ಬೆಸ್ಟ್ ಹೇಳ್ಬಿಟ್ಟಿದ್ರಿ. ಈಗ ಹೇಳಿ ನೀವು ಸಿಂಗಲ್ ಆಗಿರೋದು ಬೆಸ್ಟ ಅಥವಾ ಮಿಂಗಲ್ ಆಗಿರೋದು ಬೆಸ್ಟ ಅಂತ ನೋಡಿ. ಮಿಂಗಲ್ ಮೀನ್ಸ್ ನೀವು ಹೇಳಿ
ಡೈರೆಕ್ಟ್ ಆಗಿ ಕೇಳ್ಬಿಟ್ರೆ ಅಂತಾರೆ, ಡೈರೆಕ್ಟ್ ಶೂಟ್ ಆಗ್ಬಿಡುತ್ತೆ ಅದು. ಅದು ನೀವು ಮದುವೆ ಆಗಿ ನೋಡಿ ಪ್ಲೀಸ್, ನನಗೆ ಒಬ್ಬನಿಗೆ ಹೊಟ್ಟೆ ಹೊರದೋಗುತ್ತೆ, ನೀವು ಅನುಭವಿಸಿ ಚೆನ್ನಾಗಿರುತ್ತೆ. ನನಗಂತೂ ಮನಸ್ಪೂರ್ವಕವಾಗಿ ಎಂಜಾಯ್ ಮಾಡಿದೆ ನಾನು. ಸೆಕೆಂಡ್ ಹಾಫ್ ಅಂತೂ ಲಿಟ್ರಲಿ ನನಗೆ ನಾನೇ ಮರ್ತು ಬಿಟ್ಟಿದ್ದೆ. ಒಂಥರ ಏನೇ ಟೆನ್ಷನ್ ಇದ್ರೂ ಸಿನಿಮಾ ನೋಡ್ಕೊಂಡು ಹಾಗೆ ಮರ್ತೋಗ್ಬಿಡ್ಬೋದು. ನಿಮ್ಗೆ ಅನಿಸ್ತು? ಅದೇ ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ಸ್ ಇತ್ತು. ಏನಿರ್ಬೋದು, ಅದೇ ಒಂದು ಹುಡುಗಿ ಇಟ್ಕೊಂಡು ಸಮ್ ಕಾಮಿಡಿ ಇರುತ್ತೆ ಅಂತ ಅನ್ಕೊಂಡಿದ್ವಿ. ಬಟ್ ನಿಜವಾಗ್ಲೂ ಸಿನಿಮಾ ಥಿಯೇಟರ್ ನೋಡಿದ್ಮೇಲೆ ಚೆನ್ನಾಗಿತ್ತು. ಹಾನೆಸ್ಟ್ ರಿವ್ಯೂ ನೀವು ಕೇಳಿ ಅಂತ ಹೇಳಕ್ ಇಷ್ಟ. ತಾಂಡವ್ ಆಗಿರ್ಬೋದು, ಧನರಾಜ್ ಆಗಿರ್ಬೋದು, ಮತ್ತೆ ನಮ್ಮ ಹೀರೋರ್ ಆಗಿರ್ಬೋದು, ಪ್ರತಿಯೊಬ್ಬರ ಆಕ್ಟಿಂಗ್ ಮಾತ್ರ ಸೂಪರ್ ಆಗಿದೆ. ಆ ಫಾದರ್ ಕ್ಯಾರೆಕ್ಟರ್ ಆಗಿರ್ಬೋದು, ಥಿಯೇಟ್ರಲ್ಲಿ ಮಿಸ್ ಮಾಡ್ಕೊಂಬೇಡಿ, ಬನ್ನಿ ನೋಡಿ ಎಂಜಾಯ್ ಮಾಡಿ, ನಮ್ಮ ಕನ್ನಡ ಸಿನಿಮಾನ ಬೆಳೆಸಿ. ಥ್ಯಾಂಕ್ ಯು. ಥ್ಯಾಂಕ್ ಯು.